ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಅಖಿಲ ಕರ್ನಾಟಕ ಡಾ ಜಿ ಯುವ ಸೇನೆಯ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು ದಿನನಿತ್ಯ ಬಳಕೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಯುವ ಸೇನಾದ ರಾಜ್ಯಾಧ್ಯಕ್ಷ ನಗುತಾ ರಂಗನಾಥ್ ನೇತೃತ್ವದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು ಕೇಂದ್ರ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಅಗತ್ಯ ವಸ್ತುಗಳ ಬೆಲೆಯನ್ನ ತತ್ಕ್ಷಣ ಇಳಿಸದಿದ್ದರೆ ಪರಮೇಶ್ವರ್ ಯುವ ಸೇನೆ ವತಿಯಿಂದ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ನಗುತಾ ರಂಗನಾಥ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ಹದಿನೇಳನೇ ತಾರೀಕು ದಿನಾಂಕ ಹದಿನೇಳನೇ ತಾರೀಕು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಆಶೀರ್ವಾದದಿಂದ ಏನಿವತ್ತು ರಾಜ್ಯದಲ್ಲಿ ಇವತ್ತು ದಿನನಿತ್ಯ ಬಳಕೆ ವಸ್ತುಗಳು ಏನು ಏರಿಕೆ ಮಾಡಿದ್ದಾರೆ ಅದನ್ನು ನಾವು ಇವತ್ತು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಸೇನೆ ರಾಜ್ಯಾದ್ಯಂತ ಎಲ್ಲ ಆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಜಿಲ್ಲಾಧಿಕಾರಿ ಮತ್ತು ದಂಡಾಧಿಕಾರಿಗಳಿಗೆ ನಾನು ಮನವಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಾಗ ಸಾಹೇಬರು ಇದನ್ನು ಖಂಡಿಸಬೇಕು ಅಂತ ಹೇಳಿ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇಡೀ ರಾಜ್ಯಾದ್ಯಂತ ಸಂಘಟನೆ ಮುಖಾಂತರ ನಾವು ಮನವಿ ಕೊಡಿಸ್ತಾ ಇದ್ದೀವಿ ಏನು ಈ ದಿನನಿತ್ಯ ಬಳಕೆ ವಸ್ತುಗಳು ದಯವಿಟ್ಟು ಇದನ್ನು ನಾ ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ಏನು ಮಾಡ್ತಾ ಇದ್ದೀರಾ ಇದು ತುಂಬ ಇವತ್ತು ಜನಗಳು ಬೀದಿಗೆ ಬರೋ ಥರ ಮಾಡಿದ್ದಾರೆ ಯಾಕೆಂದರೆ ಕೋವಿಡು ಅದಾದಮೇಲೆ ಮೇಲೆ ಮಳೆ ಬರಗಾಲ ಈ ಥರ ಎಲ್ಲ ಸಮಸ್ಯೆಗಳು ಸಿಗಾಕೊಂಡ್ಬಿಟ್ಟು ರೈತರಿಗೂ ಆಗ್ಬೋದು ಮಧ್ಯಮ ಜನ ವರ್ಗದವರು ಎಲ್ಲ ತುಂಬ ನರಕಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನೀವು ಮನವರಿಕೆ ಮಾಡಿಕೊಂಡು ಗ್ಯಾಸ್ ಬೆಲೆ ಒಂದು ಸಾವಿರ ರೂಪಾಯಿ ಆಗಿದೆ ಇವತ್ತು ಒಂದು ತರಕಾರಿ ಅಂಗಡಿಗೋದ್ರೆ ಒಂದು ಒಂದು ತರಕಾರಿ ತೊಗೊಬೇಕು ಅಂದರೆ ತಗೊಬೇಕಂದ್ರೆ ತೊಗೊಬೇಕು ಅಂದರೆ ನೂರು ರೂಪಾಯಿ ಕೆ ಜಿ ಆಗಿದೆ ಇದನ್ನು ದಯವಿಟ್ಟು ಬೇಗನೆ ಆದಷ್ಟು ಈಗ ಬ ಇದನ್ನೆಲ್ಲ ಕಮ್ಮಿ ಮಾಡಿ ದಿನನಿತ್ಯ ಬಳಕೆ ವಸ್ತುಗಳು ಕಮ್ಮಿ ಮಾಡಿ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕು ಇಲ್ಲಾಂದರೆ ನಿಜವಾಗ್ಲೂ ನಾವು ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಒಂದು ಕಡೆ ಸೇರ್ಕೊಂಡಿದ್ದು ದೇವ್ ಬೆಂಗಳೂರು ವಿಧಾನಸೌಧ ನಾವು ಮುದ್ದೆ ಆಗಬೇಕಾಗುತ್ತೆ ಇಡೀ ಪರಮೇಶ್ವರ ಸೈನ್ಯ ನಾವು ಅತ ಅದೇ ರೀತಿ ಎಲ್ಲ ತೀರ್ಮಾನವೂ ಸಹ ಮಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಇದನ್ನು ಬೆಲೆ ಏರಿಕೆ ಕಮ್ಮಿ ಮಾಡಿಕೊಂಡು ನಾ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಇಲ್ಲಾಂದರೆ ನಾವು ತೀವ್ರ ವಿಧಾನಸೌಧಕ್ಕೆ ಮುತ್ಕಿ ಹಾಕಿ ಇಡೀ ರಾಜ್ಯಾದ್ಯಂತ ಒಂದು ಬಿಸಿ ತಟ್ಟಬೇಕಾಗುತ್ತೆ ಪರಮೇಶ್ವರ ಸೈನ್ಯ ವತಿಯಿಂದ ಅಂತ ನಾನು ಕೇಳ್ಕೊತೀನಿ ಕೋವಿಡ್ ಮತ್ತು ಲಾಕ್ಡೌನಿಂದ ಈಗಾಗಲೇ ಜನರು ತತ್ತರಿಸಿ ಹೋಗಿದ್ದು ಇಂತಹ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದರಿಂದ ಜೀವನ ನಡೆಸುವುದು ಕಷ್ಟವಾಗಿದೆ ಅಂತ ನಗುತ್ತಾ ರಂಗ ಹೇಳಿದರು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಯುವ ಸೇನೆಯ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ರಾಜ್ಯ ಕಾರ್ಯದರ್ಶಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ರಘು ಜಿಲ್ಲಾ ಗೌರವಾಧ್ಯಕ್ಷ ರಮೇಶ್ ನಿಧಿಕುಮಾರ್ ಗ್ರಾಮಾಂತರ ಅಧ್ಯಕ್ಷ ಗಿರಿ ಕುಣಿಗಲ್ ತಾಲೂಕು ಅಧ್ಯಕ್ಷ ವರದರಾಜು ಜಿಲ್ಲಾ ಉಪಾಧ್ಯಕ್ಷ ಜಬಿಉಲ್ಲಾ ಮತ್ತಿತರರು ಪಾಲ್ಗೊಂಡಿದ್ದರು ಏನಿವತ್ತು ತುಮಕೂರು ಎಸ್ ಮುಂದೆ ಪರಮೇಶ್ವರ್ ಯುವ ಸೇನೆ ವತಿಯಿಂದ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಏನಿಲ್ಲ ಹಮ್ಮಿಕೊಂಡಿದ್ರು ಹಾಗಾಗಿ ಆ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಇವತ್ತು ಜನಸಾಮಾನ್ಯರಿಗೆ ಹೊರೆ ಹೊರಿಸುವಂಥ ಕೆಲಸ ಮಾಡ್ತಿದ್ದಾರೆ ಆ ವಿಚಾರವಾಗಿ ಏನಾದ್ರೂ ಬಡಬುಗ್ಗರಿಗೆ ಏನಾದ್ರೂ ಒಂದು ಅನುಕೂಲ ಆಗೋಂಥ ಸ್ಕೀಮ್ಗಳು ತರಲಿ ಆಮೇಲೆ ಇವತ್ತು ಏನು ವೃದ್ಧಾಪ್ಯ ವೇತನ ಇರ್ಬೋದು ರೈತರು ಮಳೆ ಬಂದು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡುವುದರ ಮೂಲಕ ಈ ಬಡ ಏನು ಬಡ ಜನರ ಏನು ಕಟ್ಟಕಡೆಯ ಮನುಷ್ಯರಿಗೆ ಸರ್ಕಾರ ಸವಲತ್ತು ರೀಚ್ ಆಗಲಿ ಏನಾದ್ರೂ ಕೇಂದ್ರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಬಡ ಜನರ ಆಶಯಗಳಿಗೆ ಈ ಸುತ್ತ ಮುಂದಿನ ದಿನಗಳಲ್ಲಿ ಈ ಏನಾದ್ರೂ ಈ ನಿಟ್ಟಿನಲ್ಲಿ ಏನನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನನ್ನ ಈ ಜನಸಾಮಾನ್ಯದ ಒಂದು ಗಮನ ಹರಿಸಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಎಲ್ಲಾ ದಲಿತ ಪರ ಸಂಘಟನೆ ಆಮೇಲೆ ಎಲ್ಲಾ ಸಂಘಟನೆ ಸೇರಿ ಉಗ್ರ ಹೋರಾಟ ಮಾಡಬೇಕಂದ್ರೆ ಈ ಮೂಲಕ ನಾನು ಕೇಳ್ಕೊಂತಿದ್ದೀನಿ ಕ್ಯಾಮರಾಮನ್ ಹರಿಚುದೆ ಮಾರುತಿ ಪ್ರಸಾದ್ ತುಮಕೂರು ತುಮಕೂರಿನಲ್ಲಿ ಐದು ದಿನಗಳ ಕಾಲ ರಾಜ್ಯ ಮಟ್ಟದ ನಾಟಕ ಮನೆ ರಂಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ತುಮಕೂರಿನಲ್ಲಿ ಐದು ದಿನಗಳ ಕಾಲ ರಾಜ್ಯ ಮಟ್ಟದ ನಾಟಕ ಮನೆ ರಂಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಪ್ಪತ್ತೈದನೇ ಭಾರತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ನಾಲ್ಕರವರೆಗೆ ಪ್ರತಿನಿತ್ಯ ಸಂಜೆ ಡಾಕ್ಟರ್ ಗುಬ್ಬಿವೀರಣ ರಂಗಮಂದಿರದಲ್ಲಿ ನಾಟಕಗಳನ್ನು ಆಯೋಜಿಸಲಾಗಿದೆ ಇಪ್ಪತ್ತರಂದು ಸಂಜೆ ಪ್ರಸಿದ್ಧ ನಟ ಹಾಗೂ ರಂಗ ನಿರ್ದೇಶಕ ಡಾಕ್ಟರ್ ಬಿವಿ ರಾಜಾರಾಮ್ ರವರು ಉದ್ಘಾಟಿಸುವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಭೀಮ್ಸೇನ್ ಅಧ್ಯಕ್ಷತೆಯನ್ನು ವಹಿಸುವರು ಅಂತ ನಾಟಕ ಮನೆಯ ರಂಗ ಸಂಘಟಕ ನಾಟಕ ಮನೆ ಮಹಾಲಿಂಗು ತಿಳಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ತುಮಕೂರಿನಲ್ಲಿ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದು ನೀವು ಇದುವರೆಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಟಕ ಮನೆ ರಂಗಶಿಬಿರ ನಾಟಕೋತ್ಸವ ರಂಗಕಮಟಗಳು ಯುವಕ ಯುವತಿಯರಿಗೆ ತರಬೇತಿ ನಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾರ ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿಯ ಸಹಯೋಗದಲ್ಲಿ ನಲವತ್ತೈದು ದಿನಗಳ ಆಹ್ ಇಡೀ ಪೂರ್ಣಾವಧಿ ರಂಗ ತರಬೇತಿ ಶಿಬಿರಗಳನ್ನು ಯಶಸ್ವಿಯಾಗಿ ರಾಷ್ಟ್ರೀಯ ರಂಗ ನಿರ್ದೇಶಕಗಳಾದ ಸುರೇಶ್ ಹನ್ಗಳ್ಳಿ ಗೋಪಾಲ್ ಕೃಷ್ಣ ಐರಿ ಮುಂತಾದ ದೊಡ್ಡ ದೊಡ್ಡ ವಿ ರಾಮ ಮೂರ್ತಿ ಜ ಅಂಥವರು ರಂಗ ಶಿಬಿರ ಮಾಡಿ ಹೊಸ ಹೊಸ ನಾಟಕಗಳನ್ನ ಅಶ್ವತ್ಥಾಮನ್ ನಾಟಕ ಕಟ್ಟಿ ಅದನ್ನು ಡೆಲ್ಲಿ ಭಾರತ ರಂಗ ಮಹೋತ್ಸವದಲ್ಲೂ ಕೂಡ ನಾವು ಪ್ರಾರ ಪ್ರಯೋಗ ಕೊಟ್ಕೊಂಡು ಬಂದಿದ್ದೀವಿ ಹಾಗೇ ಮುಂದುವರ್ದುವಾಗಿ ಈಗ ನಿರಂತರವಾಗಿ ಪ್ರತಿ ವರ್ಷವೂ ವಾರ್ಷಿಕವಾಗಿ ರಂಗ ರಂಗ ಮಹೋತ್ಸವ ರಂಗ ಮಹೋತ್ಸವ ಅಂದರೆ ಐದು ದಿನಗಳ ರಂಗಶಿಬಿರ ರಂಗ ನಾಟಕೋತ್ಸವವನ್ನು ನಡೆಸ್ಕೊಂಡು ಬಂದಿರೋದು ಈಗ ತುಮಕೂರು ರಂಗಾಸಕ್ತರಿಗೆ ತಿಳಿದುವ ವಿಷಯ ಹಾಗೆ ಈ ಬಾರಿ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಈ ಶೋ ಸೋಮವಾರದಿಂದ ಶುಕ್ರವಾರವರೆಗೂ ಐದು ದಿನಗಳ ರಂಗಶಿಬಿರವನ್ನು ಭಾರತ ಸರ್ಕಾರದ ಸಂಯುಕ್ತಾಶ್ರಯದಲ್ಲಿ ಭಾರತದ ಸಂಸ್ಕೃತಿ ಸಚಿವಾಲಯದ ಪರಿಕಲ್ಪದಡಿಯಲ್ಲಿ ಐದು ದಿನಗಳ ನಾಟಕೋತ್ಸವವನ್ನು ಆಚ ಆಚರಿಸಿದ್ದೇವೆ ಹಾಗೇ ಈಗ ಪ್ರಾರಂಭದಲ್ಲಿ ದಿನಾಂಕ ಇಪ್ಪತ್ತು ಡಿಶೆಂಬರ್ ಇಪ್ಪತ್ತೊಂದರ ಸಂಜೆ ಆರು ಮೂವತ್ತಕ್ಕೆ ನಮ್ಮ ಡಾಕ್ಟರ್ ಬಿ ವಿ ರಾಜರ ಮಾಜಿ ಕನ್ನಡ ನಾಟಕ ಅಕಾಡೆಮಿ ಅಧ್ಯಕ್ಷರು ಪ್ರಸಿದ್ಧ ರಂಗ ನಿರ್ದೇಶಕರು ನಟರಾದ ರಾಜಾರಾಮು ಅವರು ಉದ್ಘಾಟನೆ ನಡೆಸಿಕೊಡ್ತಾರೆ ಹಾಗೆ ನಮ್ಮ ಈಗಿನ ಪ್ರಸ್ತುತ ಅಧ್ಯಕ್ಷರಾದ ಭೀಮಸೇನ್ ಅವರು ಅಧ್ಯಕ್ಷತೆ ವಹಿಸುವರು ಹಾಗೂ ನಮ್ಮ ತುಮಕೂರಿನ ಹಿರಿಯ ಕಲಾ ಪೋಷಕರಾದ ಸಿ ವಿ ಮಹದೇವಯ್ಯ ಮತ್ತು ಜಿಲ್ಲಾಧ್ಯಕ್ಷ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರು ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಬಹಾರಾಮ ಕಮರು ಮುತ್ತಿಗಳಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅಂದು ಸಂಜೆ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಒಂದು ವೈನೋದಿಕ ಹಾಸ್ಯ ನಾಟಕವನ್ನು ನಮ್ಮ ಬಳ್ಳಾರಿ ಮಂಜು ಸಿರಿಗೇರಿ ತಂಡದವರು ಅಭಿನಯಿಸ್ತಾರೆ ನಂತರ ಇಪ್ಪತ್ತೊಂದರ ಡಿಶೆಂಬರ್ ಸಂಜೆ ಬಾಹುಬಲಿ ವಿಜಯಂ ಡಿಸೆಂಬರ್ ಇಪ್ಪತ್ತರಂದು ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಇಪ್ಪತ್ತೊಂದರಂದು ಬಾಹುಬಲಿ ವಿಜಯಂ ಇಪ್ಪತ್ತೆರಡರಂದು ಬೀಚಿರವರ ಹಾಸ್ಯ ಬರಹಗಳ ಆಧಾರಿತ ಬಿಚಿ ರಸಾಯನ ಹಾಸ್ಯ ನಾಟಕ ಇಪ್ಪತ್ತ್ ಮೂರರಂದು ರಾಸಕವಿ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕಗಳು ಪ್ರದರ್ಶನವಾಗಲಿದೆ ಎಂದರು ಇಪ್ಪತ್ನಾಲ್ಕರಂದು ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಸುದ್ದಿಗೋಷ್ಠಿಯಲ್ಲಿ ರಂಗ ನಿರ್ದೇಶಕ ಬೆಳ್ಳಿಹಳ್ಳಿ ದೇವರಾಜು ಸಂಚಾಲಕ ಎನ್ಆರ್ ಪ್ರಕಾಶ್ ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿಪ್ರಸಾದ್ ಟಿವಿ ತುಮಕೂರು ಅದ್ಯಾಕೋ ಭೂ ಮಾಫಿಯಾರವರಿಗೆ ಸರ್ಕಾರಿ ಜಾಗ ಇದ್ರೆ ಸಾಕು ಅದನ್ನ ಹೇಗಾದ್ರೂ ಮಾಡಿ ಲಪ್ಟಾಯಿಸಬೇಕು ಅಂತ ನಾನಾ ಮಾರ್ಗಗಳನ್ನ ಹುಡುಕಿ ತನ್ನದಾಗಿಸಿಕೊಂಡ ಅದೆಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಆದ್ರೆ ಇಲ್ಲೊಬ್ಬ ಗ್ಯಾಂಗ್ ಸರ್ಕಾರಿ ಜಾಗವನ್ನ ಲಪ್ಟಾಯಿಸಲು ತಹಶೀಲ್ದಾರ್ ಸಹಿಯನ್ನೇ ನಕಲಿ ಮಾಡಿ ಸಿಕ್ಕಿಬಿದ್ದಿರೋ ಘಟನೆ ನಡೆದಿದೆ ಅದೆಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೇಗೆ ಸರ್ಕಾರಿ ಜಾಗದಲ್ಲಿ ಜೋಪಡಿಗಳು ಶೀಟ್ ಹಾಕಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿರೋ ಬಡಪಾಯಿಗಳು ಇದೇ ಜಾಗಕ್ಕೆ ಕನ್ನ ಹಾಕಿದ ದುರುಳರು ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಾಸವಾಗಿರೋ ಜನರನ್ನ ಖಾಲಿ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಹೌದು ನಾಯನಹಳ್ಳಿ ಗ್ರಾಮದ ನಾರಾಯಣಪ್ಪ ಎಂಬಾತ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಸರ್ಕಾರಿ ಕರಾಬು ಜಮೀನು ಎಪ್ಪತ್ತು ಎಕರೆ ಪೈಕಿ ಎರಡು ಸಾವಿರದ ನಾಲ್ಕರಲ್ಲಿ ತನ್ನ ಹೆಸರಿಗೆ ಹದಿನೈದು ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿಕೊಂಡಿರ್ತಾನೆ ಆದರೆ ನಾರಾಯಣಪ್ಪನಿಂದ ಇದೇ ನಾಯನಹಳ್ಳಿ ಗ್ರಾಮದ ಎನ್ ವಿ ನಾರಾಯಣಸ್ವಾಮಿ ಜಮೀನಿನ ಕ್ರಯದ ಕರಾರು ಪತ್ರ ಮಾಡಿಸಿಕೊಂಡಿದ್ದಾನೆ ಆದರೆ ನಾರಾಯಣಪ್ಪನಿಂದ ಪಡೆದ ಜಮೀನಿನ ಬದಲಾಗಿ ಚಿಂತಾಮಣಿ ಬಾಗಿಪಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಇದೇ ಸರ್ವೆ ನಂಬರ್ನ ಬೇರೊಂದು ಜಾಗಕ್ಕೆ ಕನ್ನ ಹಾಕಿದ್ದಲ್ಲದೆ ತಹಶೀಲ್ದಾರ್ ಸಹಿಯನ್ನೇ ನಕಲಿ ಮಾಡಿ ಸಾಗುವಳಿ ಚೀಟಿ ಸೃಷ್ಟಿ ಮಾಡಿಕೊಂಡಿದ್ದಾರಂತೆ ಇಷ್ಟೇ ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಹತ್ತಾರು ವರ್ಷಗಳಿಂದ ವಾಸಿಸುತ್ತಿರುವವರನ್ನ ಒಕ್ಕಲೆ ದುರುಳರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರಂತೆ ಸರ್ವೆ ನಂಬರ್ ನಾವು ಇರೋದು ಅವರು ಬಂದು ನಮ್ಮದು ಜಾಗ ಅಂತ ಅಂದ್ಬಿಟ್ಟು ಬೇರೆ ಸರ್ವೆ ನಂಬರ್ ಹಾಕ್ಬಿಟ್ಟು ಇಲ್ಲಿ ನಮ್ಮದು ಅಂತವ್ರೆ ಯಾರು ನೋಡಿದ್ರೂ ಈ ಜಾಗದಲ್ಲಿ ತೊಂದರೆ ಕೊಡ್ತಾವ್ರೆ ನಮಗೆ ಬಡವ್ರಿಗೆ ಮೂವತ್ತೈದು ವರ್ಷದಿಂದ ಇಲ್ಲಿ ವಾಸವಾಗಿ ಇದ್ದೀರಿ ಹ್ಞೂ ಇದೇನು ಸರ್ ಇದು ಕೋರ್ಟ್ನಾಗ ಇದು ಕೇಸ್ ನಡೀತೈತೆ ಅದೂ ಇಂದ ಡಿಕ್ಲೇರ್ ಆಗಿಲ್ಲ ದಯಮಾಡಿ ನೀವು ನಮಗೆ ಬಡವರಿಗೆ ಸಹಾಯ ಮಾಡಬೇಕು ನಮ್ಮ ಹೆಸರು ಮುನ್ನಾರಾಯಣಪ್ಪ ಅಂತ ಅದೇ ನಾರಾಯಣಸ್ವಾಮಿ ನಾರಾಯಣಪ್ಪ ಅಂತ ತೊಂದರೆ ಕೊಡ್ತಾ ಇರೋದು ಹಾ ಇದು ಸರ್ವೆ ನಂಬರು ನಮ್ದು ನಮ್ದು ಅನ್ನೋದು ನಲ್ವತ್ತು ಎರಡನಾಗ ಗೋರ್ಮೆಂಟ್ ಸರ್ವೆ ನಂಬರ್ ಇದು ಯಾವ್ದೋ ಸರ್ವೆ ನಂಬರ್ ಎತ್ಕೊಂಡು ಬಂದು ಇಲ್ಲಿ ಹಾಕ್ಬಿಟ್ಟು ಇದು ನಮ್ದು ಅಂತ ಇರೋದು ನಕಲಿ ಎಲ್ಲ ತಂದವರು ಸರ್ ದಾಖಲಾ ನಕಲಿ ಎಲ್ಲ ಎತ್ತು ಎತ್ತು ಅಂತ ಇದೆಲ್ಲ ನಮ್ದು ಅನ್ನೋದು ಬರೂರು ಎಲ್ಲಿ ಹೋಗೋದು ಹಾ ನಮ್ಮ ಹೆಸರು ಅಂತ ಇನ್ನು ಚಿಂತಾಮಣಿ ತಹಶೀಲ್ದಾರ್ ಸಹಿಯನ್ನ ನಕಲಿ ಮಾಡಿ ಸಾಗುವಳಿ ಸೃಷ್ಟಿ ಮಾಡಿರೋದು ಗೊತ್ತಾಗುತ್ತಿದ್ದಂತೆ ದುರ್ಗ ಹೋಬಳಿಯ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಗುರುಪ್ರಕಾಶ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇತ್ತ ದೂರು ಪಡೆದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಇದೇ ಡಿಸೆಂಬರ್ ಒಂದರಂದು ಆರೋಪಿಗಳಾದ ನಾರಾಯಣಪ್ಪ ಎನ್ವಿ ನಾರಾಯಣಸ್ವಾಮಿ ಸಿವಿ ಕೃಷ್ಣಾರೆಡ್ಡಿ ಹಾಗೂ ಸುಬ್ಬಾರೆಡ್ಡಿ ವಿರುದ್ಧ ಐಪಿಸಿ ಸೆಕ್ಷನ್ ನಾಲ್ನೂರ ಇಪ್ಪತ್ತು ನಾಲ್ನೂರ ಅರವತ್ತೆಂಟು ನಾಲ್ನೂರ ಎಪ್ಪತ್ತೊಂದರ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆದರೆ ಪ್ರಕರಣ ದಾಖಲಾಗಿ ಹದಿನೇಳು ದಿನಗಳು ಕಳೆದರೂ ಕೂಡ ಆರೋಪಿಗಳನ್ನು ಬಂಧಿಸುವುದಾಗಲಿ ಆರೋಪಿಗಳನ್ನು ವಿಚಾರಣೆ ನಡೆಸುವುದಾಗಲಿ ಮಾಡಿಲ್ಲವಂತೆ ಆರೋಪಿಗಳು ಚಿಂತಾಮಣಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಆಪ್ತರಾದ ಕಾರಣಕ್ಕೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ನಾವು ಇಪ್ಪತ್ತು ವರ್ಷದಿಂದ ಇದ್ದೀರಿ ಇಲ್ಲಿ ಇವಾಗ ಬಂದ್ಬಿಟ್ಟು ನಮ್ದು ಜಾಗ ಖಾಲಿ ಮಾಡ್ರಿ ಅಂತ ಅವ್ರು ನಾವು ಕಡೆ ಹೋಗೋದು ಎತ್ಕೊಂಡು ನಮ್ಗೇನಾಯ್ತಾ ನಾವು ಕೂಲಿ ಮಾಡೋರು ನಮ್ಗೇನು ಆಸ್ತಿಗಳಿಲ್ಲ ಅಂತಸ್ತಗಳಿಲ್ಲ ಏನೂ ಇಲ್ಲ ಇನ್ನು ಗೌರ್ಮೆಂಟ್ ಜಾಗದಲ್ಲಿ ನಾವು ಕಟ್ಕೊಂಡಿದಿರಿ ಅದನ್ನ ಎತ್ಕೊಂಡು ನಿನ್ನೆಲ್ಲಿಗೆ ಹೋಗ್ಲಿ ಸರ್ ನಾವು ಅದ್ರಿಂದ ಕೇಸ್ ಹಾಕೋರು ನಮ್ಮೇಲೆ ಆಕೆ ಒಂದು ವರ್ಷ ಆಯ್ತಾ ಬರ್ತಾ ಐತೆನಾ ಗೊತ್ತಿಲ್ಲ ಎಷ್ಟು ದಿವಸ ಆಯ್ತಾ ಇವಾಗ ಮೂರು ಆಗ್ಲಿಲ್ಲ ಮೂರ್ ದಿವ್ಸ ಬರ್ತಾರೆ ಖಾಲಿ ಮಾಡ್ರಿ ಖಾಲಿ ಮಾಡ್ರಿ ಅಂತಾರೆ ಅವರು ಗೌರ್ಮೆಂಟ್ ಜಾಗದಲ್ಲಿ ಯಾಕೆ ಬಿಡ್ಬೇಕು ನಾವು ನಾವು ಅಜ್ಜಿಗಳು ಎಲ್ಲ ಹಾಕಿದಿರಿ ಹ್ಮ್ ಹ್ಮ್ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದು ನೋಡ್ಕೊಂಡ್ರು ಜೆ ಕೆ ಅವರು ಬಂದು ನೋಡಿದ್ರು ನಿಮ್ ಜಾಗ ನಿಮ್ಗೆ ಇರ್ತದೆ ಅಂತೇಳಿ ಹೊಟ್ಟು ಅವರು ಆಗ್ಲಿ ಇವಾಗ ಜನಗಳು

ತಹಶೀಲ್ದಾರ್ ಸಹಿಯನ್ನೇ ನಕಲಿ ಮಾಡಿದಲ್ಲದೆ ನಕಲಿ ಸಾಗುವಳಿ ಸೃಷ್ಟಿಸಿ ಸರ್ಕಾರಕ್ಕೆ ಪಂಗನಾಮ ಹಾಕಲು ಹೊರಟಿದ್ದ ದುರುಳರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನಾದರೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಇತ್ತ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರಾ ಇಲ್ಲವೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಕರಣ ಮುಚ್ಚಿ ಹಾಕ್ತಾರಾ ಕಾದು ನೋಡಬೇಕಿದೆ ವೆಂಕಟಾಚಲಪತಿ ಟಿವಿ ಚಿಂತಾಮಣಿ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ರಾಜ್ಯ ಹೆದ್ದಾರಿ ಬೆಸ್ಕಂ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತಾತ ಮೊಮ್ಮಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಒಂದು ವರದಿ ಇದೆ ನೋಡಿ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿಯ ಆದರ್ಶ ಸರ್ಕಾರಿ ಶಾಲೆಯಲ್ಲಿ ಆರನೇ ತರಗತಿ ಓದುತ್ತಿರುವ ದೀಕ್ಷಾಶ್ರೀ ಬಸ್ನಲ್ಲಿ ಗುಡಿಬಂಡೆಗೆ ಬಂದು ಅಲ್ಲಿಂದ ತನ್ನ ತಾತನ ಜೊತೆ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುವಾಗ ಗುಡಿಬಂಡೆ ತಾಲೂಕು ಆಸ್ಪತ್ರೆ ಮುಂಭಾಗದಲ್ಲಿ ಬೆಸ್ಕಾಂ ಇಲಾಖೆಯ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಅರವತ್ಮೂರು ವಯಸ್ಸಿನ ನಾಗರಾಜ್ ಹಾಗೂ ಹದಿಮೂರು ವರ್ಷದ ದೀಕ್ಷಾಶ್ರೀ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ನಂತರ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿ ಗುಡಿಬಂಡೆ ತಿಪಟೂರಿನಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ನಗರದ ಅರಳಿಪೇಟೆ ವೃತ್ತದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ವೃತ್ತವೆಂದು ಹಾಗೂ ಕೆಆರ್ ಬಡಾವಣೆಯ ನಾಲ್ಕನೆಯ ಮುಖ್ಯ ರಸ್ತೆಯನ್ನು ಯುವರತ್ನ ಪುನೀತ್ ರಾಜ್ಕುಮಾರ್ ರಸ್ತೆ ಎಂದು ನಾಮಕರಣ ಮಾಡುವಂತೆ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ತಿಪಟೂರು ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ತಿಪ್ಪೂರಿನ ಶ್ರೀ ಸತ್ಯಗಣಪತಿ ಪೆಂಡಾಲ್ ಮುಂಭಾಗದಲ್ಲಿರುವ ಅರಳಿಕಟ್ಟೆ ಸರ್ಕಲ್ ಅನ್ನ ನಮ್ಮನ್ನೆಲ್ಲಾ ಅಗಲಿದ ಕನ್ನಡ ಚಲನಚಿತ್ರರಂಗದ ಧ್ರುವರೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಹಾಗೂ ಕೆಆರ್ ಬಡಾವಣೆಯ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ವಾಸವಿರುವ ಡಾಕ್ಟರ್ ರಾಜ್ಕುಮಾರ್ ಬಾಲ್ಯ ಸ್ನೇಹಿತರಾದ ಶ್ರೀರಾಮಸ್ವಾಮಿಯವರ ರಸ್ತೆಯನ್ನ ಇವರತ್ನ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡುವಂತೆ ನಗರಸಭೆ ಪೌರಾಯುಕ್ತರಾದ ಉಮಾಕಾಂತ್ ರವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ಬಿಟಿಕುಮಾರ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಕರ್ನಾಟಕ ಕಂಡ ಅದ್ಭುತ ನಟ ತಮ್ಮ ಜೀವನವನ್ನೇ ಕಲೆಗಾಗಿ ಮುಡುಪಾಗಿಟ್ಟಿದ್ರು ಅವರ ಹೆಸರು ಹಾಗೂ ಆದರ್ಶಗಳು ಯುವ ಜನತೆಗೆ ಮಾರ್ಗದರ್ಶನವಾಗಲು ನಗರದ ಅರಳಿಕಟ್ಟೆ ವೃತ್ತ ಹಾಗೂ ಕೆಆರ್ ಬಡಾವಣೆಯ ನಾಲ್ಕನೇ ಕ್ರಾಸ್ ಪುನೀತ್ ರಾಜ್ಕುಮಾರ್ ಹೆಸರು ನಾಮಕರಣ ಮಾಡಬೇಕಾಗಿ ಒತ್ತಾಯಿಸಿದರು ಕೆಆರ್ ಬಡಾವಣೆಯಲ್ಲಿರುವ ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಿಸ್ತೇಖರಾದ ರಾಮಸ್ವಾಮಿ ಅವರ ಮನೆಯ ವಾಸದಲ್ಲಿರುವ ಕೆಆರ್ ಬಡಾವಣೆ ನಾಲ್ಕನೇ ಮುಖ್ಯ ರಸ್ತೆಯನ್ನು ಪುನೀತ್ ರಾಜ್ಕುಮಾರ್ ರಸ್ತೆಯನ್ನು ನಾಮಕರಣ ಮಾಡಬೇಕೆಂದು ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರಲ್ಲಿ ಮನವಿ ಮಾಡುತ್ತಾ ಈ ದಿನ ಒಂದು ಮನವಿ ಪತ್ರ ಸಲ್ಲಿಸ್ತೀವಿ ದಯಮಾಡಿ ತಾವುಗಳು ತಮ್ಮ ಸಿಬ್ಬಂದಿಗಳ ಜೊತೆ ಮತ್ತೆ ಆಡಳಿತ ಮಂಡದ ಏನು ನಮ್ಮ ಚುನಾಯಿತ ಜನಪ್ರತಿನಿಧಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳೊಂದಿಗೆ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ದಯಮಾಡಿ ಅಗಲಿದ ಮಹಾನ್ ಅವರಿಗೆ ಒಂದು ಗೌರವ ಸಮರ್ಪಣವಾಗಿ ಈ ವೃತ್ತವನ್ನು ನಾಮಕರಣ ಮಾಡಿ ಮತ್ತೆ ರಸ್ತೆಗೆ ನಾಮಕರಣ ಮಾಡಬೇಕೆಂದು ನಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಈ ಮನವಿ ಪತ್ರವನ್ನು ನಮ್ಮ ನಗರಸಭೆಯ ಆದಂತ ಶ್ರೀ ಸನ್ಮಾನ್ಯ ಶ್ರೀ ಸರ್ ಅವರಿಗೆ ಸಂಘಟನೆಯ ತಾಲೂಕು ಅಧ್ಯಕ್ಷ ಕುಮಾರ್ ನಗರಸಭಾ ಸದಸ್ಯ ಮಹೇಶ್ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಬಿಬಿ ಬಸವರಾಜ್ ಮಾತನಾಡಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಆಯುಕ್ತರಾದ ಉಮಾಕಾಂತ್ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಸೂಕ್ತ ನಿರ್ಣಯವನ್ನ ಅಂತ ಭರವಸೆ ನೀಡಿದರು ಬೆನ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ನರಸಿಂಹಯ್ಯ ನಗರ ಗೌರವಾಧ್ಯಕ್ಷ ಡಾಕ್ಟರ್ ಭಾಸ್ಕರ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಾಹಿದ್ ಕಾರ್ಯಾಧ್ಯಕ್ಷ ಅನ್ವರ್ ಪಾಷಾ ದಲಿತ ಮುಖಂಡ ಶಿವಲಿಂಗಮೂರ್ತಿ ಕನ್ನಡಪರ ಹೋರಾಟಗಾರ ಹೆಂಡಿಸ್ಕೆರೆ ರವಿ ಸಂಘಟನೆ ಪದಾಧಿಕಾರಿಗಳು ಭಾಗವಹಿಸಿದರು ಮಂಜುನಾಥ್ ಹಾಲ್ಗುರ್ಕೆ ಅಮುಗಟಿವಿ ತಿಪಟೂರು ಗುಡಿಬಂಡೆ ಪಟ್ಟಣದ ನ್ಯೂ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಗುಡಿಬಂಡೆ ತಾಲೂಕು ಘಟಕದ ಪದಗ್ರಹಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಒಂದು ವರದಿದೆ ನೋಡಿ ಕರ್ನಾಟಕ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷ ಟಿ ತಿಮ್ಮೇಗೌಡರವರ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕಗಳು ರಚನೆಯಾಗಿದ್ದು ಈ ಘಟಕಗಳ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಜಾನಪದ ಕಲೆಗಳನ್ನು ಗುರುತಿಸಿ ಅವರಿಗೆ ದೊರೆಯುವ ಸೌಲಭ್ಯಗಳನ್ನು ಕೊಡಿಸಲು ಶ್ರಮವಹಿಸುವುದು ಈ ಕರ್ನಾಟಕ ಜಾನಪದ ಪರಿಷತ್ನ ಕಾರ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷೆ ಉಷಾ ಶ್ರೀನಿವಾಸ್ ಮಾತನಾಡಿ ಇಂದಿನ ಯುವ ಜನಾಂಗಕ್ಕೆ ಜಾನಪದ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಜನಪದ ಉಳಿದರೆ ದೇಶದ ಸಂಸ್ಕೃತಿ ಉಳಿಯಲು ಸಾಧ್ಯ ಜನಪದದಲ್ಲಿ ಗ್ರಾಮೀಣ ಸಂಸ್ಕೃತಿಯ ಸೊಗಡು ಇದೆ ಜನಪದ ಸಾಹಿತ್ಯದಲ್ಲಿ ಬರುವ ಮಾನವೀಯ ಮೌಲ್ಯಗಳನ್ನು ತಿಳಿದುಕೊಳ್ಳಬೇಕು ಜಾನಪದ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ತಾಂತ್ರಿಕ ಬೆಳವಣಿಗೆ ದೃಶ್ಯ ಮಾಧ್ಯಮಗಳ ಭರಾಟೆಯಿಂದ ಜನಪದ ಕ್ಷೇತ್ರ ಹಿಂದಕ್ಕೆ ಹೋಗುತ್ತಿದೆ ಜಾನಪದ ತಲತಲಾಂತರದಿಂದ ಬಂದ ಜನರೊಡನೆ ಬೆರೆತು ಪ್ರಬುದ್ಧವಾಗಿರುವ ಮೂಲ ಸಂಸ್ಕೃತಿ ಜಾನಪದ ಎಲ್ಲ ಸಂಸ್ಕೃತಿಗೂ ತಾಯಿ ಬೇರು ಎಂದು ಅಭಿಪ್ರಾಯಪಟ್ಟರು ಆತರ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು ಮತ್ತೆ ಹಳ್ಳಿಗಳಲ್ಲಿರುವಂತಹ ಕಲಾವಿದರನ್ನ ಹೊರಗಡೆ ತರಬೇಕು ಮತ್ತೆ ರಾಮನಗರಕ್ಕೆ ಸುಮಾರು ಜನನ ಕಲಾವಿದರನ್ನೆಲ್ಲ ಗುರುತಿಸುವಂತ ಕಾರ್ಯಕ್ರಮ ಆಗ್ಬೇಕು ಮತ್ತೆ ಅಲ್ಲಿ ಇನ್ನೂ ಏನು ಅನುಕೂಲಗಳಿದೆ ನಾನು ಒಂದು ಬಾರಿನ ಎರಡು ಬಾರಿನ ಹೋಗಿದ್ದೆ ನಾನು ಇದಕ್ಕೆ ತುಂಬಾ ದೂರನೇ ಇದ್ದೀನಿ ಹತ್ರ ಹೋಗ್ಬೇಕು ಅಲ್ಲ ತಿಳ್ಕೊತೀವಿ ನೀವುಗಳ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನು ಅನುಕೂಲ ಇದೆಯೋ ಕಲಾವಿದರಿಗೆ ಏನಾದರೂ ಸಿಗಂಗಿದ್ರೆ ನಮ್ಮ ಪ್ರಯತ್ನ ನಾವು ಪಡೋಣ ನಾವು ಮಾಡೇ ಮಾಡ್ತೀವಿ ಅಂತ ಅವ್ರಿಗೆ ಸುಳ್ಳು ಆಶ್ವಾಸನೆ ಕೊಡೋದು ತಪ್ಪು ನಮ್ಮ ಕೈಯಲ್ಲಾಗಿದ್ದು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಂತ ವೇದಿಕೆ ಒದಗಿಸ್ಕೊಡೋಣ ಒದಗಿಸಿ ನಮ್ಮ ಕೈಯಲ್ಲಾಗಿದೇನೋ ಅವ್ರಿಗೆ ಸಹಾಯ ಮಾಡೋಣ ಮತ್ತೆ ರಾಮನಗರಕ್ಕೆಲ್ಲ ಅವರು ಹಳುಗರು ನಾವು ಸುಳ್ಳು ಅಲ್ವಾ ಸರ್ ನೀವೆಲ್ಲ ಹೋಗಿ ಬಂದಿದ್ದೀರಾ ನಾವೆಲ್ಲ ಈಗ ಹೋಗ್ತಾ ಇದೀವಿ ಮೆಟ್ಲತ್ಕೊಂಡು ಹಾಗಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ವೈಎಸ್ ಅಧಿಕಾರಿ ನೂತನ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ ಮಾತನಾಡಿ ಜನಪದದಲ್ಲಿ ಪುರಾಣ ಗಾದೆ ಒಗಟುಗಳು ದೇವರ ಒಡಪುಗಳು ಕಲೆ ಇನ್ನಿತರ ಆಚರಣೆಗಳು ಬರುತ್ತವೆ ಇದರ ಸೃಷ್ಟಿಕರ್ತ ಯಾರು ಎಂಬುದು ಗೊತ್ತಿಲ್ಲ ಜನಪದದಲ್ಲಿ ಹೆಣ್ಣಿನ ಅಳಲು ಭಾವನೆ ಮಾನಸಿಕ ತಲ್ಲಣಗಳು ಹಬ್ಬ ಹರಿದಿನಗಳ ಸಂಭ್ರಮ ರೈತರ ಸುಗ್ಗಿ ತವರುಮನೆ ಗೆಳತಿಯ ನೆನಪು ಅಣ್ಣ ತಮ್ಮ ಸಂಬಂಧ ಹಳ್ಳಿಯ ಸೊಗಡು ಬರುತ್ತವೆ ಜಾನಪದ ಹಾಡುಗಳು ಸರಳ ರೀತಿಯಲ್ಲಿವೆ ಜಾನಪದ ಸಾಹಿತ್ಯವಾಗಿದೆ ಎಂದರು ಜನಪದ ಕಲೆ ಎಂಬತಕ್ಕಂಥದ್ದು ನಶಿಸ್ತಾ ಇರತಕ್ಕ ಗಮನದಲ್ಲಿ ಗಮನವನ್ನು ಹರಿಸಿ ಅದಕ್ಕೆ ಅವರ ಕನಸಿನ ಕೂಸಾಗಿ ಅದರದೇ ಆಗಿರ್ತಕ್ಕಂಥ ಒಂದು ಕರ್ನಾಟಕ ಜನಪದ ಪರಿಷತ್ತು ಎಂಬಕ್ಕಂಥದನ್ನ ತನ್ನ ಒಂದು ಕೂಸನ್ನ ಹುಟ್ಟಾಗ್ತಾರೆ ಆ ಕೂಸು ಎಮ್ಮರವಾಗಿ ಬೆಳೆದು ಇಡೀ ರಾಜ್ಯ ವ್ಯಾಪ್ತಿ ಬೆಳೆಯಲಿಕ್ಕೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಸಂಚಲನ ಅಷ್ಟಿಷ್ಟಲ್ಲೋಡಿ ಆ ರೀತಿಯಲ್ಲಿ ರಾಜ್ಯದಲ್ಲಿಯೇ ಏಕೈಕ ಜಾನಪದ ಕಲಾವಿದ ಹಾಗೂ ಮೂಗಿನಿಂದ ವಾದ್ಯ ನುಡಿಸುವ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿಯೇ ಏಕೈಕ ಜಾನಪದ ಕಲಾವಿದ ಹಾಗೂ ಮೂಗಿನಿಂದ ವಾದ್ಯ ನುಡಿಸುವ ಮುಖವೀಣೆ ಅಂಜಿನಪ್ಪರವರು ಕಲೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ತಾಲೂಕು ಘಟಕದ ಪದಗ್ರಹಣ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕು ಅಧ್ಯಕ್ಷೆ ಲೀಲಾ ಲಕ್ಷ್ಮೀನಾರಾಯಣ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಗೌರಿಬಿದನೂರು ತಾಲೂಕು ಅಧ್ಯಕ್ಷೆ ಜಾಲಿರಾಮಕೃಷ್ಣ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಮುರಳಿ ರಾಮಾಂಜಿನಪ್ಪ ಶಂಕರಪ್ಪ ನವೀನ್ ಆರ್ ಬಾಲಾಜಿ ಬಿ ಮಂಜುನಾಥ್ ಸುಮಿತ್ರಾ ಮುಂತಾದವರು ಹಾಜರಿದ್ದರು ವೀರಾಶೇಖರ್ ಅಮೋಗ್ ನ್ಯೂಸ್ ಗುಡಿಬಂಡೆ ಅದೆಷ್ಟೋ ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಗ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ